ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಂದು ಇನ್ನೊಂದು ಚಾನಲ್ ಇದೆ ಲೇಡೀಸ್ ದುನಿಯಾ ಅಂತ ಅದು ಹಿಂದಿಯಲ್ಲಿ ಐತಿ ನಾನು ಎಲ್ಲ ಥರದ ವಿಧ ವಿಧವಾದ ಅಡುಗೆಗಳು ಸ್ನ್ಯಾಕ್ಸ್ ವಿಧ ವಿಧವಾದ ಚಟ್ನಿಗಳು ಸ್ಟ್ರೀಟ್ ಸ್ಟೈಲ್ ಫುಡ್ ಎಲ್ಲ ಥರದ ಅಡುಗೆಗಳನ್ನು ಮಾಡ್ತೀನಿ ಮತ್ತು ಹಿಂದಿಯಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಕನ್ನಡದಲ್ಲಿ ನೋಡೋಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಎಲ್ಲ ಒಳ್ಳೆ ಒಳ್ಳೆ ಅಡುಗೆಗಳನ್ನು ನಾನು ಮಾಡ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ನಡೀರಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕುಕ್ಕೀಸ್ ಹೇಗೆ ಮಾಡೋದಂತ ಇದು ಕೋಕೋನಟ್ ಕುಕೀಸ್ ಭಾಳ ಕ್ರಿಸ್ಪಿ ಟೇಸ್ಟಿಯಾಗಿರುತ್ತೆ ಒಂದು ಬೌಲ್ ತೊಗೊಳ್ಳೋಣ ಫಸ್ಟಿಗೆ ಅದರಲ್ಲಿ ಪುಡಿ ಸಕ್ಕರೆ ಹಾಕೋಣ ಯಾವ ಕಪ್ನಲ್ಲಿ ನಾವು ಹಾಕಿರುತ್ತೇವೋ ಅಥವಾ ಬಟ್ಲದಲ್ಲಿ ಅದೇ ಸೇಮ್ ಮೆಜರ್ಮೆಂಟಿಂದ ತುಪ್ಪವನ್ನು ಹಾಕೋಣ ತುಪ್ಪ ಏನಿರಬೇಕಂದ್ರೆ ಇದು ಕರಗಿಸಿರೋ ತುಪ್ಪ ಇರಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದನ್ನು ಈ ಥರ ವಿಸ್ಕ್ ಮಾಡಬೇಕು ನಾಲ್ಕರಿಂದ ಐದು ನಿಮಿಷ ಮಾಡೋಣ ಯಾಕಂದರೆ ಇದು ಪ್ಲಫಿಯಾಗಿ ಮತ್ತು ಸಕ್ಕರೆ ಪೂರ ಕರಗಬೇಕು ಈಗ ನೀವು ನೋಡ್ಬೋದು ಇದು ಸ್ವಲ್ಪ ಕಲರು ಚೇಂಜ್ ಆಗಬೇಕು ಈ ಥರ ಸೊ ಇದಾಯಿತು ಇದರಲ್ಲಿ ನಾನು ಡ್ರೈ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ ಇದನ್ನು ಮಿಕ್ಸ್ ಮಾಡೋಣ ಇದರಲ್ಲಿ ನಾನು ಏನೇನು ಹಾಕಿದೆ ಅಂತ ಈಗ ತೋರಿಸ್ತೀನಿ ಬರ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಇದರಲ್ಲಿ ನಾನು ಒಂದು ಬಟಲ ಮೈದಾ ಹಾಕಿದ್ದೀನಿ ನೀವು ಗೋಧಿ ಹಿಟ್ಟು ಹಾಕ್ಬೋದು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಂತೇಳಿ ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಇದನ್ನು ತೊಗೊಂಡಿದ್ದೀನಿ ಇದು ಅರ್ಧ ಕಪ್ ಹಾಕೋಣ ನಾವು ಪುಡಿ ಸಕ್ಕರೆ ಎಷ್ಟು ಹಾಕಿರ್ತವ ಅದರ ಡಬಲ್ ಗೋಧಿ ಹಿಟ್ಟು ಮತ್ತು ಹಾಕಿದ್ದೀನಿ ಸೇಮ್ ಮೆಜರ್ಮೆಂಟ್ ತೊಗೋಬೇಕು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಡ್ರೈ ಇಂಗ್ರೀಡಿಯೆಂಟ್ಸ್ ಇದು ಮಿಕ್ಸರ್ ಏನಿದೆಯಲ್ಲ ರೆಡಿಯಾಗಿದೆ ಇದರಲ್ಲಿ ಇದರಲ್ಲಿ ಹಾಕ್ತಾ ಹೋಗೋಣ ತುಪ್ಪ ಮತ್ತು ಸಕ್ಕರೆಯ ಮಿಕ್ಸರ ನಾವು ಮಾಡಿಟ್ಟಿದ್ದೀವಲ್ಲ ಅದರಲ್ಲಿ ಹಾಕಬೇಕು ಸಪ್ ಸಪ್ ಹಾಕೋತ ಮಿಕ್ಸ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಇದು ಈಸಿ ಹಂಗೆ ಆಗಿ ಮಿಕ್ಸ್ ಆಗಿ ಒಂದು ಏನಂತೀವಲ್ಲ ಕಲಸಿ ಇಡ್ತೀವಲ್ಲ ನಾವು ಗೋಧಿ ಅಥವಾ ಹಿಂಗೆ ಹೇಗೆ ಆ ಥರ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಸೋಣ ಈ ಥರ ನೋಡ್ಬೋದು ಇದು ಹಿಂಗೆ ಈ ಥರ ಟೈಟ್ ಆಗಬೇಕು ಅದನ್ನು ಹಿಡ್ಕೋಬೇಕು ಹಿಂಗೆ ಹಿಟ್ಟು ಒಂದ್ಕೊಂದು ಹಿಡ್ಕೋಬೇಕು ತುಪ್ಪ ಹಾಕಿದ್ದೀವಲ್ಲ ಸೊ ಅದರಿಂದ ಇದು ಚೆನ್ನಾಗಿ ಹಿಡ್ಕೊಳುತ್ತೆ ಸ್ವಲ್ಪ ಏನಾರೇ ಡ್ರೈ ಆಗ್ತಾ ಇತ್ತಂತಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕಬೇಕು ಅವಶ್ಯಕತೆ ಇದ್ದರೆ ಹಾಕಿರಿ ಇಲ್ಲಾಂದರೆ ಇದು ಆಗಿಬಿಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ರಿ ಇದೆಷ್ಟಂದ ಹೋಲ್ಡ್ ಆಗ್ತಾಯಿದೆ ಒಂದ್ಕೊಂದು ಅಂಟ್ಕೊಂಡು ಚೆನ್ನಾಗಿ ಇದು ಆಗ್ತಾಯಿದೆ ಮುಚ್ಚಿ ಇಡೋಣ ಫಿಫ್ಟೀನ್ ಮಿನಿಟ್ಸ್ ತನಕ ಅಲ್ಲಿ ತನಕ ನಾವು ಇದನ್ನೆಲ್ಲ ರೆಡಿ ಮಾಡ್ಕೋಣ ಬೇಕಿಂಗ್ ಟ್ರೇ ಅಂತ ಹೇಳ್ಬೋದಲ್ಲ ನಾವು ಇದು ಒಂದು ಪ್ಲೇಟಿಗೆ ನಾವು ತುಪ್ಪ ಅನಿಸವ್ರಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಸ್ವಲ್ಪ ಮೈದಾ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ನಮ್ಮದು ಬಿಸ್ಕಿಟ್ ಅಥವಾ ಕುಕೀಸ್ ಏನಿರುತ್ತಲ್ಲ ಇದಕ್ಕೆ ಅಂಟ್ಕೊಂಡು ಕುಂದ್ರೋಲ್ಲ ಆಮೇಲೆ ನಾವು ಉಪ್ರಿ ಹೀಟೆಡ್ ಏನು ಕುಕ್ಕರ್ ಅಂತೀವಲ್ಲ ಅದನ್ನು ರೆಡಿ ಮಾಡೋಣ ಕುಕ್ಕರ್ ಹಚ್ಚಿ ನಾನು ಉಪ್ಪು ಹಾಕಿದ್ದೀನಿ ಅದರಲ್ಲಿ ರಿಂಗ್ ಇಟ್ಟು ರೆಡಿ ಮಾಡಿದ್ದೀನಿ ಮತ್ತು ಬಿಸಿಲ್ ತೆಗೆದು ಅಷ್ಟೇ ಕಾಯಿಸಲು ಇಡೋಣ ಈ ಥರ ಸಣ್ಣ ಸಣ್ಣ ಪೋರ್ಷನನ್ನು ತೊಗೊಂಡು ಉಂಡೆಗಳನ್ನು ಮಾಡಿ ಈ ಥರ ಪ್ರೆಸ್ ಮಾಡಬೇಕು ನೋಡಿರಿ ಹಿಂಗೆ ಈ ಥರ ಪ್ರೆಸ್ ಮಾಡೋಣ ಇನ್ನೊಂದು ತೋರಿಸ್ತೀನಿ ಹಿಂಗೆ ಉಂಡೆಗಳನ್ನು ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿಬಿಡೋಣ ಇದನ್ನು ಚಪ್ ಚಪ್ಪಟ್ಟು ಮಾಡಿಬಿಡಬೇಕು ಈ ಥರ ಡೆಸಿಕೇಟೆಡ್ ಕೊಕೋನಟ್ ಪೌಡ್ರಲ್ಲಿ ಹಿಂಗೆ ಎದ್ದು ತೆಗಿಬೇಕು ಇದು ನಾವು ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀವಲ್ಲ ಅದರಲ್ಲಿ ಹಾಕೋಣ ಅದರಲ್ಲಿ ಹಾಕಿ ನೋಡಿರಿ ನಾನು ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲಿ ಇಡ್ತಾ ಹೋಗೋಣ ಈ ಥರ ರೆಡಿ ಮಾಡಿ ಸೊ ಎಲ್ಲ ಇಟ್ಟಿದ್ದ ಆಯಿತು ನಾನು ಇಲ್ಲಿ ಕುಕ್ಕರ್ ತೆಗೆದು ಟೆನ್ ಮಿನಿಟ್ಸ್ ನಾನು ಪ್ರೀ ಹೀಟೆಡ್ ಮಾಡಿದ್ದೀನಿ ಇದನ್ನು ಇದನ್ನು ಸೊ ಈ ಇದು ಕುಕ್ಕೀಸ್ ಮಿಕ್ಷರ್ ನಾವು ರೆಡಿ ಮಾಡಿರೋದನ್ನು ಇಲ್ಲಿ ಇಟ್ಬಿಡೋಣ ಇದು ಟೆನ್ ಮಿನಿಟ್ಸ್ ತನಕ ಬೇಕ್ ಮಾಡಬೇಕು ಅದಾದ ನಂತರ ಇದನ್ನು ಸೊಕಾಸ್ ಇದನ್ನು ತಿರುಗಿಸೋಣ ಟೋಟಲ್ ಟ್ವೆಂಟಿ ಮಿನಿಟ್ಸ್ ಬೇಕು ಇದು ಕುಕ್ಕೀಸ್ ರೆಡಿ ಆಗೋಕೆ ಟೆನ್ ಮಿನಿಟ್ಸ್ ಆಗೋಣ ಇದನ್ನು ಹೊಳಸೋಣ ವಾವ್ ಈ ಥರ ನೀವು ನೋಡ್ಬೋದು ಇದು ಲೈಟ್ ಗೋಲ್ಡನ್ ಕಲರ್ ಆಗಿದೆ ಇದನ್ನು ಮತ್ತೆ ತಿರುಗಿಸಿ ಟೂ ಮಿನಿಟ್ಸ್ ಇಡೋಣ ಟೋಟಲ್ ಟ್ವೆಂಟಿ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆಗಿತ್ತು ನಾನು ಹೊಳಸಿ ಮತ್ತು ಟೆನ್ ಮಿನಿಟ್ಸ್ ಇದನ್ನು ಬೇಕ್ ಮಾಡಿದ್ದೀನಿ ಮತ್ತು ಇದನ್ನು ಮುಚ್ಚಿ ಟೂ ಮಿನಿಟ್ಸ್ ಜಸ್ಟ್ ಇಡಾಕತ್ತೀನಿ ಇನ್ನು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂಥೇಳಿ ಕಲರ್ ನೋಡ್ರಿ ವಾವ್ ಇಟ್ಸ್ ಸೋ ಟೇಸ್ಟಿ ಆ್ಯಂಡ್ ಡೆಲಿಷಸ್ ಸ್ಮೆಲ್ ಅಂತಾರೆ ಈ ಥರ ಬರಾತೈತಿ ಅಂತಂದ್ರೆ ಬೇಕ್ರಿ ಸ್ಮೆಲ್ ಬರಾಕತ್ತೈತಿ ಸೊ ಇದನ್ನು ಸ್ವಲ್ಪ ಹಾರಲು ಇಡೋಣ ಈ ಥರ ನನ್ನ ಕಡೆ ಸ್ಟ್ಯಾಂಡಿದೆ ಕೂಲ್ ಮಾಡಲು ಇದರ ಮೇಲೆ ಇಟ್ಬಿಡೋಣ ಇದಾದ ಕೂ ಕೂಲ್ ಆದ ನಂತರ ಇದನ್ನು ಸರ್ವ್ ಮಾಡೋಣ ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನಾವು ತರ್ಟಿ ಡೇಸ್ ತನಕ ಎಂಜಾಯ್ ಮಾಡ್ಬೋದು ತಿನ್ಬೋದು ಡೈಲಿ ಸೊ ಇದು ಭಾಳ ಒಳ್ಳೆಯದು ಮನೆಯಲ್ಲೇ ಮಾಡಿರುವಂಥ ಕುಕೀಸ್ ಭಾಳ ಟೇಸ್ಟಿ ಇತ್ತು ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ನೀವು ಈ ಥರದ ಅಡುಗೆಗಳನ್ನು ಟ್ರೈ ಮಾಡಿರಿ ನನ್ನ ವೀಡಿಯೋಸನ್ನು ನೋಡಿ ಮತ್ತು ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ಥರದ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡೋಕ್ಕೆ ಬೆಲೈಕನ್ನು ಹೊಡೆದಿಡ್ರಿ ನಾನು ಯಾವ್ಯಾವ ವಿಡಿಯೋ ಹಾಕ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್